ಕೊಡಗಿಗೆ ಕಾಟಾಚಾರದ ಭೇಟಿಯನ್ನ ಅಲ್ಲಿನ ಉಸ್ತುವಾರಿ ಸಚಿವರು ನೀಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ರೈತ ಮಹಿಳೆಯ ಕೂಗಿಗೂ ಸ್ಪಂದಿಸದ ಸಚಿವ ಎನ್ಎಸ್ ಬೋಸರಾಜ್ ಹಾಳಾದ ಬಾಳೆ ಬೆಲೆ ನೋಡುವಂತೆ ಮನವಿ ಮಾಡಿದ್ರು. ಮಹಿಳೆ ಕೈ ತೋರಿಸಿ ಅಡ್ಡ ಹಾಕಿದ್ರು, ಕಾರಣ ನಿಲ್ಲಿಸದೆ ಬೋಸರಾಜ್ ಅವರು ತೆರಳಿದ್ದಾರೆ. ಕೇವಲ ಕಾಂಗ್ರೆಸ್ನ ಕಾರ್ಯಕರ್ತರ ಭೇಟಿಗೆ ಸೀಮಿತವಾಗಿದೆ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರ ಕೊಡಗು ಜಿಲ್ಲೆಯ ಭೇಟಿ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪ್ರವಾಹದ ನೀರು ನುಗ್ಗಿರುವ ಕಡೆ ತಿರುಗಿ ಕೂಡ ನೋಡಿಲ್ಲ ಸಚಿವರು. ಕಾವೇರಿ ಪ್ರವಾಹದ ನೀರು ನುಗ್ಗಿ ಬಾಳೆ ಬೆಳೆ ನಾಶವಾಗಿತ್ತು. ಮಹಿಳೆ ಕಾರ್ನ ಅಡ್ಡಗಟ್ಟಿ ಕೈ ತೋರಿಸಿ ಸಚಿವರನ್ನ ಕರೆದರೂ ಕೂಡ ಸಚಿವರು ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲಿ ಹೇಳಿದ್ರೋ ಅಲ್ಲಿಗೆ ಮಾತ್ರ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಎಸ್ ಬೋಸರಾಜ್ ತೆರಳಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಕೊಡಗಿನಲ್ಲಿ ಕಳೆದ ಒಂದು ವಾರದಿಂದ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಮಳೆಯ ಹಿನ್ನೆಲೆಯಲ್ಲಿ ಪ್ರವಾಹದ ನೀರು ಬಾಳೆ ಬೆಳೆ ಬೆಳೆದಂಥ ಜಾಗಕ್ಕೆ ನುಗ್ಗಿತ್ತು. ಮಹಿಳೆಯೊಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರ ವಾಹನಕ್ಕೆ ಅಡ್ಡಗಟ್ಟಿ ಕೈ ತೋರಿಸಿ ಬಂದು ಬಾಳೆ ಬೆಳೆಯನ್ನು ನೋಡಿ ಅಂತ ಮನವಿ ಮಾಡಿದ್ದಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಕಡೆ ತಲೆನೂ ಕೂಡ ಹಾಕಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನ್ ಸಮಸ್ಯೆ ಆಗಿದೆ ಮತ್ತೆ ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಹೋದ್ರ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋದ್ರ ಏನು? ಗಾಡಿ ಯಾರು ಸರ್ ಮುಂಚೆ ಆಗಿದೆ, ಗಾಡಿ ನಿಲ್ಸಿಲ್ಲ. ಗೊತ್ತಿಲ್ಲ, ಅದು ನೀರು ಬಂದು ನಮಗೆ ಬೇಜಾರಾಯ್ತು. ಈಗ ಬಂದು ಮಿನಿಸ್ಟರ್ ಯಾರು ಹೇಳಿದ್ರು ಮಿನಿಸ್ಟರ್ ಬರ್ತಾರೆ ಅಂತ, ನಮಗೆ ಯಾರಂತ ಗೊತ್ತಿಲ್ಲ. ಅದಕ್ಕೆ ಕೈ ತೋರಿಸಿದ್ರ? ಕೈ ತೋರಿಸಿದ ನಿಲ್ಸಿಲ್ಲ, ಬೇಜಾರಾಯ್ತು ಸರ್. 1500 ಗಿಡ ಈಗಾಗಿ ನಾವೇ ಕಷ್ಟಪಟ್ಟಿದ್ವಿ, ಬೇಜಾರಾಯ್ತು. ನೀರು ಬಾಳೆ ಗಿಡ ಎಲ್ಲ ಗೆದ್ದೆ ಇತ್ತು, ಗೆದ್ದೆ ಮಾಡ್ಲಿಕ್ಕೆ ಈಗ ನೀರು ಬರ್ತಾರೆ. ಸುಮಾರು ಲಾಸ್ ಆಯ್ತು, ಈಗ ತೋಟ ಮಾಡಿದ್ರು. ಯಾವ ಊರಿಗೆ? ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಜ್ವಲ್, ಮಹಿಳೆಯೊಬ್ಬರು ಸಚಿವರ ಕಾರಿಗೆ ಅಡ್ಡ ಬಂದು ಕೈ ತೋರಿಸಿ ಬಾಳೆ ಬೆಳೆ ನಾಶವಾಗಿದೆ, ಬಂದು ನೋಡಿ ಅಂದ್ರೆ ಸಚಿವರು ನೋಡ್ಲಿಲ್ಲ ಅನ್ನೋ ಮಾಹಿತಿ. ಮಹಿಳೆ ಏನು ಹೇಳ್ತಿದ್ದಾರೆ ಈಗ ಪ್ರಜ್ವಲ್? ಎಸ್ ಮಧುಸೂದನ್, ಇದೊಂದು ದುರಂತ ಅಂತಾನೆ ಹೇಳ್ಬೋದು. ಏನು, ಕೊಡಗು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಭಾರಿ ಮಳೆ ಆಗ್ತಿದ್ದು, ಕಾವೇರಿ ನದಿ ಉಕ್ಕಿ ಹರಿದು ಹಲವು ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ವೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಹೊದ್ದೂರು ವ್ಯಾಪ್ತಿಯಲ್ಲಿರ್ತಕ್ಕಂತಹ ಈ ಒಂದು ಬಾಳೆ ತೋಟ ಮತ್ತೆ ಅಡಿಕೆ ಏನಿದೆ ಈ ಒಂದು ತೋಟಕ್ಕೆ, ಆ ಮಹಿಳೆಯ ತೋಟಕ್ಕೆ ಏನೊಂದು ನೀರು ಸಂಪೂರ್ಣವಾಗಿ ನುಗ್ಗಿತ್ತು. ನಾವು ದೃಶ್ಯಾವಳಿಗಳು ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಜಲಾವೃತವಾಗಿದೆ, ಸಾಕಷ್ಟು ನಷ್ಟ ಆಗಿದೆ. ಅದೇ ಸ್ಥಳದಿಂದ 100 meters ಅಂತರದಲ್ಲಿ ಸಚಿವರು ನಿಲ್ಲಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಏನ್ ಹೇಳಿದ್ರು, ಅವರ ಮನೆಗಳಿಗೆ ಹೋಗಿ ಮಾತನಾಡಿಸ್ಕೊಂಡು ಬರ್ತಾರೆ. ಆದ್ರೆ ಅದೇ ಮಾರ್ಗದಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಆ ಒಂದು ಮಹಿಳೆ ಅಡ್ಡ ಹಾಕಿ ಏನೊಂದು ಸಚಿವರ ಒಂದು ಕಾರಿಗೆ ಅಡ್ಡ ಹಾಕಿ ಏನೊಂದು ಬಂದು ನೋಡಿ ಅಂತ ಹೇಳಿದ್ರೆ ಸಚಿವರು ತಿರುಗಿಯೂ ನೋಡದೆ ಸೀದಾ ಅಲ್ಲಿಂದ ಹೋಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಕೊಡಗು ಜಿಲ್ಲೆಯಲ್ಲಿ ನಿನ್ನೆಯಿಂದ ಸಚಿವರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಪ್ರವಾಸವನ್ನ ನೋಡೋದಾದ್ರೆ ಯಾವುದೇ ರೀತಿ ಟಿಪಿ ಕಾಫೆಯಲ್ಲಿ ಇರುವಂತೆ ಯಾವುದೇ ಪ್ರವಾಸ ನಡೀತಾ ಇಲ್ಲ. ಕೇವಲ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಸ್ಥಳೀಯ ಶಾಸಕರಾದ ಮಂತರ್ಗೌಡ ಅವರು ಏನ್ ಹೇಳ್ತಾ ಇದ್ರೆ ಅಂತಹ ಕಡೆಗಳಲ್ಲಿ ಮಾತ್ರ ಹೋಗ್ತಾ ಇದ್ರೆ, ಅನಾಹುತ ಆದಂತಹ ಕಡೆಗಳಾಗಿರ್ಬೋದು, ಪ್ರವಾಹದಿಂದ ಸಂಕಷ್ಟದಲ್ಲಿ ಜನ ಏನಿದ್ರೆ ಅಂತಹ ಕಡೆಗಳಲ್ಲಿ ಹೋಗ್ತಾನೆ ಇಲ್ಲ, ಯಾವುದೂ ಕೂಡ ಕ್ರಮಬದ್ಧವಾಗಿ ನಡೀತಾ ಇಲ್ಲ ಅನ್ನುವಂಥದ್ದು ಕೊಡಗು ಜಿಲ್ಲೆಯ ಜನರ ಆರೋಪವಾಗಿರ್ತಕ್ಕಂಥದ್ದು. ಈ ಒಂದು ಮಹಿಳೆಯ ಅಳಲು ಕೂಡ ಅದೇ, ಇಷ್ಟೊಂದು ನಷ್ಟವಾಗಿದೆ. ಸಚಿವರು ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ರು, ನೋಡಿಕೊಂಡು ಹೋದ್ರು ಕೂಡ ನಿಲ್ಲಿಸದೆ ನಮ್ಮ ವಾಹನ ನಾವು ಅಡ್ಡಗಟ್ಟಿದ್ರು ಕೂಡ ನಿಲ್ಲಿಸದೆ ಹೋಗಿದ್ದಾರೆ ಎಂಬ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಹಲವಾರು ಪ್ರದೇಶಗಳಲ್ಲಿ ಇದೇ ರೀತಿಯ ಪ್ರಕರಣಗಳು ನಿನ್ನೆಯಿಂದನೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಸಚಿವರು ಎಲ್ಲಿ ಹೋಗ್ತಾ ಇದ್ರು, ಕಾಂಗ್ರೆಸ್ನ ಕಾರ್ಯಕರ್ತರು ಏನಿದ್ದಾರೆ ಅಂತಹವರ ಮನೆಗಳಿಗೆ ಮಾತ್ರ ಹೋಗ್ತಾರೆ, ಅಂಥವರಿಗೆ ನಷ್ಟ ಆಗಿದ್ರೆ ಮಾತ್ರ ಹೋಗ್ತಾರೆ. ಸಾಮಾನ್ಯ ಜನರ ಹತ್ರ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಸಚಿವರಾಗಿ ಸಾಮಾನ್ಯ ಜನರ ಹತ್ರ ಬರ್ತಾ ಇಲ್ಲ ಎಂಬೊಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.